ಮಾಧವಿ ದೇಮಂಡ್ ಯಾರು ನಿಲ್ಬೇಡಿ, ಈಗಾಗಲೇ ಅಲ್ಲಿ ಮಾಹಿತಿ ಬಂದಿರೋ ಪ್ರಕಾರ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಉದಯ ಗರುಡಾಚ, ಹಲವಾರು ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ, ಹಾಗೆ ಲೋಕಸಭಾ ಸದಸ್ಯರು ಕೂಡ ಭಾಗವಹಿಸಲಿದ್ದಾರೆ. ಇದೀಗ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಅವರು ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿದೆ. ದಯಮಾಡಿ ಬಂದಾಗ ತಾವೆಲ್ಲ ಜೋರಾಗಿ ಚಪ್ಪಲೆ ಕೊಡಬೇಕು ಧರ್ಮ. ಹಾಗೆ ಅನ್ನೋ ಒಂದು ರಾಘಣ್ಣನ ಆಗಮನವಾಗ್ತದೆ. ಜೋರಾದ ಚಪ್ಪಾಳಿಯೊಂದಿಗೆ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ನನ್ನಯ ಸ್ವಾಗತ. ಇಂಥ ಒಳ್ಳೆ ಸಹೋದರ ಅವರು ಪಡೆದಿದ್ದಾರೆ, ಎಂಥ ಒಳ್ಳೆ ಮಕ್ಕಳನ್ನ ಅನ್ನೋ ಪಡೆದಿದ್ದಾರೆ ಅನ್ನೋದಕ್ಕೆ ಇದಕ್ಕಿನ್ನ ಸಾಕ್ಷಿ ಮತ್ತೊಂದಿದೆಯೇ? ಅವ್ರ ಹಿಂದಿಗಿರ್ತಕ್ಕಂತ ಆ ಒಂದು ಸಂಯಮ ಇದೆಯಲ್ಲ ಪುನೀತ್ ರಾಜ್ಕುಮಾರ್ ಅವರು ಅಶ್ವಿನಿ ಮೇಡಮ್ಗೆ, ಅದನ್ನ ಇವತ್ತು ಅಪ್ಪು ಅಭಿಮಾನಿಗಳೆಲ್ಲರ ಪರವಾಗಿ ನನ್ನಯ ವಂದನೆಗಳನ್ನ ಅರ್ಪಿಸಕ್ಕೆ ಇಚ್ಛೆ ಪಡಿಸ್ತೇವೆ. ಯಾಕಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಹಾಗೆ ಪದ್ಮನಾಭನಗರ ಕ್ಷೇತ್ರದಲ್ಲಿ ಆರು ಬಾರಿ ಆರು ಸಿಕ್ಸರ್ನ ಹೊಡೆದು ಇನ್ನು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇದು ನಾವು ಮರಿಬಾರ್ದು. ನಾಳೆ ಒಂದು ಪಂದ್ಯ ಇದೆ ಆಸ್ಟ್ರೇಲಿಯಾ ಮೇಲೆ, ಇದೀಗ ನಾವು ನೋಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳ ಆಗಮನ ಆಗಿದೆ. ಜೋರಾಗಿ ಇನ್ನು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇದು ನಾವು ಮರಿಬಾರ್ದು. ನಾಳೆ ಒಂದು ಪಂದ್ಯ ಇದೆ ಆಸ್ಟ್ರೇಲಿಯಾ ಮೇಲೆ, ಇದೀಗ ನಾವು ನೋಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳ ಆಗಮನ ಆಗಿದೆ. ಜೋರಾಗಿ ಚಪ್ಪಾಳೆ ಕೊಡ್ತಾ ಆಗಮಿಸುತ್ತಿದ್ದಾರೆ ಕರ್ನಾಟಕ ಸರ್ಕಾರದ ಮಾನ್ಯ ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಸರ್ಗೆ ನನ್ನಯ ಸ್ವಾಗತ. 12 ಕಿಲೋಮೀಟರ್ ಉದ್ದದ ರಸ್ತೆಗೆ ಬಿಬಿಎಂಪಿ ಮೈಸೂರು ರಸ್ತೆಯ ನಾಯಂಡಲ್ಲಿ ಜಂಕ್ಷನ್ ಇಂದ ಬನ್ನೇರುಘಟ್ಟ ರಸ್ತೆಯ ವಿಗಾಸಿಟಿ ಮಾಲ್ ಜಂಕ್ಷನ್ ವರೆಗಿನ ಸುಮಾರು 12 ಕಿಲೋಮೀಟರ್ ವರೆಗಿನ ಉದ್ದದ ರಸ್ತೆಗೆ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ನಾಮಕರಣ ಮಾಡ್ತಿರುವಂತಹ